ಉತ್ತರ ಪ್ರದೇಶದಲ್ಲಿ ಪ್ರತಿಭಟನಾ ನಿರತರ ಮೇಲೆ ಕಾರು ಹರಿಸಿ ಕೊಲೆ ಮಾಡಿ ರಕ್ತಪಾತಕ್ಕೆ ಕಾರಣವಾಗಿರುವ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ನಂಜನಗೂಡಿನಲ್ಲಿ ರೈತರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು। ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ವಿವಿಧ ಸಂಘಟನೆಗಳು ತಹಶೀಲ್ದಾರ್ ಕಚೇರಿ ಮುಂಭಾಗ ಜಮಾಯಿಸಿ ಕೇಂದ್ರ ಹಾಗೂ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು। ಬಳಿಕ ಮಾತನಾಡಿದ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಿದ್ಯಾಸಾಗರ್ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು। ಘಟನೆಗೆ ಕಾರಣರಾದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಅಜಯ್ ಮಿಶ್ರಾ ಪುತ್ರ ಆಶಿಶ್ ಮಿಶ್ರಾನನ್ನ ಕೂಡಲೇ ಬಂಧಿಸಬೇಕು। ಅಜಯ್ ಮಿಶ್ರಾರನ್ನ ಸಂಪುಟದಿಂದ ವಜಾಗೊಳಿಸಬೇಕು। ಅಲ್ಲದೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರವನ್ನ ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತವನ್ನ ಜಾರಿ ಮಾಡಬೇಕು। ಸಾವಿಗೀಡಾದ ರೈತರ ಕುಟುಂಬಕ್ಕೆ ಕನಿಷ್ಠ ತಲಾ 1 ಕೋಟಿ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದರು। ಇದೇ ಸಂದರ್ಭ ಪ್ರಭಾರ ತಹಶೀಲ್ದಾರ್ ಬೈರಯ್ಯ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದರು। मित्र मिश्र अब व्यक्ति रैतर मेले कार हरिस्को नाक जन रैतर हत्य कारण आगे नड़दीरा टोटलू आवटन एंटू जन सत्तर कूड़ा और कार हरि सायसीद नाक जन रैतर रैतर मेले हत्या कंड आता है अब यहा राज्य योगी आदित्यना गूंडा राज्य रैतरी ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದಂತ ರೈತರ ಮೇಲೆ ನೀವು ಕಾರುಣ್ಯ ಹರಿಸಿ ಸಾಯಿಸ್ತೀರಿ ಅಂದ್ರೆ ಈ ಒಂದು ಭಾರತ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಯೋ ಅಥವಾ ರಾಜಕಾರಣಿ ಪ್ರಭುತ್ವದಲ್ಲಿ ಇದೆಯೋ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತದೆ। ಮತ್ತೊಂದು ವಿಚಾರ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸ್ತಾ ಇರುವಂತದ್ದು ಯುಪಿ ರಾಜ್ಯದ ಯೋಗಿ ಆದಿತ್ಯನಾಥನ ಈಗಾಗಲೇ ಯುಪಿ ರಾಜ್ಯ ಗೂಂಡಗಳ ರಾಜ್ಯ ಆಗಿದೆ।